ಹೆಲೋ ಗೈಸ್ ವೆಲ್ಕಮ್ ಟು ಕೆ ಪಿ ಯೋ ಚಾನಲ್ ನಾನು ಇವತ್ತು ನಾನಿವತ್ತು ಮಾತಾಡಿಕೊಂಡಿರುವಂಥದ್ದು ಎರಡು ವ್ಯಕ್ತಿಗಳ ಬಗ್ಗೆ ಅಪ್ಡೇಟ್ಸ್ ಮಾತ್ರ ಅಂದರೆ ಒಂದು ದರ್ಶನ್ ಸರ್ ಬಗ್ಗೆ ಹಾಗೆ ಸುದೀಪ್ ಸರ್ ಅವ್ರ ಬಗ್ಗೆ ಇವತ್ತು ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಸಾಧನೆ ಮಾಡಿದೆ ಇಲ್ಲ ಎಸ್ ವಿಡಿಯೋ ಮೊದಲದಾಗಿ ಕಾಟರ ಬಗ್ಗೆ ಮಾತಾಡ್ಕೊಬಿಡೋಣ ಯಾಕೆ ಅಂದರೆ ಆಸ್ಟ್ರೇಲಿಯಾದಲ್ಲಿ ಕೂಡ ರಿಲೀಸ್ ಮಾಡಿಸಿದರೆ ಒಂದು ಫೋರ್ತಿಗೆ ಫಿಫ್ತಿಗೆ ನಮ್ಮ ನಾವು ಅಂದ್ಕೊಂಡಿದ್ದೆ ಏನಂದ್ರೆ ಅಮೆರಿಕಾದಲ್ಲಿ ಕೆನಡಾದಲ್ಲಿ ಇದೇ ಫಸ್ಟ್ ಓವರ್ಸೀಸ್ ರಿಲೀಸ್ ಅಂತ ಅಂದ್ಕೊಂಡಿದ್ವಿ ಬಟ್ ಫೋರ್ತಿಗೆ ಏನೇ ಅಂದರೆ ಇವತ್ತೇನೇ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಇದೆ ಅಂದರೆ ನೋಡಿದ್ರೆ ಡಿಮ್ಯಾಂಡ್ ನಾವು ಬೇಗನೆ ಬೇಗನೇ ಇದೆ ತಮಿಳು ತೆಲುಗು ಅಲ್ಲಿ ಆಲ್ರೆಡಿ ಬರೋವಂಥ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಾಗಿದೆ ಇನ್ನು ನೆಕ್ಸ್ಟ್ ವೀಕೇನೆ ಬರೋ ಕೊಟ್ಟಿದೆ ಅಂದರೆ ಈ ವೀಕಲ್ಲೇನೆ ರಿಲೀಸ್ ಕೊಟ್ಟಿದೆ ಇದೇ ಫ್ರೈಡೇಗೆ ಇಲ್ಲಿ ನಮ್ಮ ತಮಿಳ್ ತೆಲುಗು ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿ ಕೊಟ್ಟಿದೆ ಹಾಗೆ ನಾರ್ತಲ್ಲಿ ಕೂಡ ಡಿಮ್ಯಾಂಡ್ ಇದೆ ಅದು ಡಿಸ್ಟ್ರಿಬ್ಯೂಷನ್ನ ಸ್ವಲ್ಪ ಒನ್ ವೀಕ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊತೀನಿ ಸೊ ಇದು ಪ್ಯಾನ್ ಇಂಡಿಯಾಗೆ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂದರೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬರೋಕ್ಕೆ ಹೊರಟಿದೆ ಇನ್ನು ನಾವು ನನಗೆ ಗೊತ್ತಿರೋಂಗೆ ಒಂದು ಕಡೆಯಿಂದ ಡಿಮ್ಯಾಂಡ್ ಬಂದಿಲ್ಲ ಅಂತ ಹೇಳೋದಾದರೆ ಅದು ಮಲಯಾಳಂ ಇಂಡಸ್ಟ್ರಿಯಿಂದ ಮಾತ್ರ ಆಗಿರುವಂಥದ್ದು ಬಟ್ ಒಂದು ಸತಿ ನಾರ್ತಲ್ಲಿ ರಿಲೀಸ್ ಆಯ್ತಾ ಆಮೇಲೆ ಮಲಯಾಳಮಲ್ಲಿ ಕಂಪ್ಲೀಟ್ ಡಿಮ್ಯಾಂಡ್ ಬಂದೇ ಬರುತ್ತೆ ಇದು ಯೂಶ್ವಲಿ ಈ ಥರನೇ ಪ್ರೊಸೀಜರ್ ನಡೆಯುವಂಥದ್ದು ಆ ಥರ ನಡೆದಿದೆ ಇದು ನಾರ್ಮಲಿ ಆಗೋವಂಥ ಸಿಚುವೇಷನ್ ಅಂದರೆ ಲಾ ಲಾಸ್ಟ್ ಟೈಮ್ ಕಾಂತಾರ ಬಂದಾಗಲೂ ಕೂಡ ಇದೇ ಸೇಮ್ ಸಿಚುವೇಷನ್ನೇ ನಡೆದಿರುವಂಥದ್ದು ಫಸ್ಟ್ ತಮಿಳ್ ತೆಲುಗು ಆಮೇಲೆ ಹಿಂದಿ ಆಮೇಲೆ ಡೈರೆಕ್ಟು ಆ್ಯಕ್ಚುಲಿ ಹಿಂದಿ ಆಡಿಯನ್ಸ್ ಎಲ್ಲ ಕನ್ನಡ ಕನ್ನಡ ಕನ್ನಡದಲ್ಲೇ ನೋಡಿದ್ದಾರೆ ಯಾಕೆಂದರೆ ಹೊಂಬಾಳೆ ಪ್ರೊಡಕ್ಷನಿಂದ ಬಂದಿದೆ ಅಂತ ಹೇಳಿಬಿಟ್ಟು ಇದು ಯಾವುದೇ ಒಂದು ಹೊಂಬಾಳೆ ಪ್ರೊಡಕ್ಷನ್ ಕೂಡ ಅಲ್ಲ ಏನು ಅಲ್ಲ ನಾರ್ಮಲ್ ಆಗಿ ಒಂದು ರಿಲೀಸ್ ಮಾಡಿದ್ರು ಕೂಡ ಈ ಒಂದು ರೀತಿ ಹೋಗ್ತಾ ಇದೆ ಅಂದಾಗ ಇದೊಂದು ನಮಗೊಂದು ಪ್ರೌಡ್ ಫೀಲ್ ಐತೆ ಯಾಕೆಂದರೆ ಇದೊಂದು ಕನ್ನಡ ಸಿನಿಮಾ ಆಗಿರುವಂಥದ್ದು ಈ ರೀತಿ ಬೆಳೆದಾಗ ಯಾವುದೇ ಒಂದು ಏನಂತಾರೆ ಹೆಸಿಟೇಟ್ ಮಾಡೋದೇ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಬೇಕು ಲವ್ನ ಕಂಪ್ಲೀಟ್ ಒಂದು ಕನ್ನಡ ಸಿನಿಮಾ ಆಗಿರೋದ್ರಿಂದ ನಮಗೊಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಈಗ ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ನೋಡಿ ಆದಷ್ಟು ಬೇಗ ಬೇಗನೆ ಒಂದು ಟೀಸರ್ನ ಕೂಡ ರಿಲೀಸ್ ಮಾಡೋ ಕೊಟ್ಟಿದ್ದಾರೆ ಅಂದರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ರಿಲೀಸ್ ಡೇಟ್ ಟೀಸರ್ನ ಬಿಡೋಕೆ ಹೊಟ್ಟಿದ್ದಾರೆ ನೋಡಿ ಇಲ್ಲಿ ಮ್ಯಾಕ್ಸ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ತುಂಬಾ ಬೇಗ ಒಂದು ಅಪ್ಡೇಟ್ ಬರೋಕ್ಕೆ ಹೊಟ್ಟಿದೆ ಅಂತ ಬಸ್ ಪ್ರಕಾರ ಇರುವಂಥದ್ದು ಆದಷ್ಟು ಬೇಗ ಟೀಮ್ ರಿವೀಲ್ ಮಾಡ್ತಾರೆ ಅಂತ ಹಾಗೆಯೇ ಮ್ಯಾಕ್ಸ್ ವರ್ಕೌಟ್ ಮುಖಾಂತರ ಒಂದು ಪಿಕ್ನ ಟ್ವಿಟರಲ್ಲಿ ಹಾಕಿದ್ರಲ್ಲ ನೀವೆಲ್ಲ ಅದನ್ನೆಲ್ಲ ಶೇರ್ ಮಾಡ್ತೀರ ಅಂತ ಅನ್ಕೊತೀನಿ ಸುದೀಪ್ ಅವರ ನೆಕ್ಸ್ಟ್ ಪ್ರಾಜೆಕ್ಟು ಕೂಡ ಬರೋಕೆ ಹೊರಟಿದೆ ಅಂದರೆ ಫೋರ್ಟಿ ಸೆವೆಂತ್ ಪ್ರಾಜೆಕ್ಟ್ ಏನಿದೆ ಅದ್ರ ಬಗ್ಗೆಯೂ ಕೂಡ ತುಂಬಾ ಬೇಗನೆ ಇದ್ರ ಬಗ್ಗೆಯೂ ಕೂಡ ಆಚೆ ಆಗ್ತಾರೆ ಅಂತ ಟೀಮ್ ಅವರು ಮಾತಾಡ್ಕೊಂತ ಇದ್ದಾರೆ ಅಂದರೆ ಟೈಟಲ್ ರಿವೀಲ್ ಆದಷ್ಟು ಬೇಗನೆ ಆಗಕ್ ಹೊರಟಿದೆ ಏನೇ ಇನ್ನೊಂದು ವಿಷಯ ಶಿವಣ್ಣ ಅವರು ಕ್ಯಾಪ್ಟನ್ ಮಿಲ್ಲರಲ್ಲಿ ಕುಣಿದು ಕುಪ್ಪಳಿಸ್ತಿದ್ದಾರೆ ಅವ್ರ ಅಬ್ಬರ ಅಂತೂ ಎಂಟ್ರಿಗಂತೂ ವ್ಯಾರ ಲೆವೆಲಲ್ಲಿ ಇಟ್ಟಿದ್ದಾರೆ ಹಾಗೇನೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ರಿಮೆಂಬರ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಯಾಕೆ ಗೊತ್ತಾ ಕನ್ನಡಿಗರಿಗೆ ಆ ಒಂದು ರೆಸ್ಪೆಕ್ಟ್ ಸಿಗ್ತಿದೆಯಲ್ಲ ಅದು ನನಗೆ ಖುಷಿ ಕೊಡ್ತಿರೋಂಥದ್ದು ಲೈಕ್ ಯಾವ ಇಂಡಸ್ಟ್ರಿಗೆ ಹೋದ್ರೂ ಕನ್ನಡಿಗರಿಗೂ ಅಂತ ಒಂದು ಗುರುತಿಸ್ತಾರಲ್ಲ ಇದು ನಮ್ಮ ಇಂಡಸ್ಟ್ರಿಯ ಹೀರೋಗಳಿಂದ ನಡೀತಿರುವಂಥದ್ದು ಸೊ ಎಲ್ಲ ಅವ್ರು ಏನೇ ಕೆಲಸ ಮಾಡಿದ್ರು ಆ ಒಂದು ರೆಸ್ಪೆಕ್ಟ್ ಮ್ಯಾಸಿ ರೆಸ್ಪೆಕ್ಟು ನಮ್ಮೊಳಗಡೆ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇನೆ ಶಿವಣ್ಣ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸು ಇಲ್ಲೇನೆ ನಿಮಗೆ ಸೈಡಲ್ಲಿ ಹಾಕಿದ್ದೀನಿ ವಿಷಯ ಏನಂದರೆ ನಾನು ಕಾಟರ ಬಗ್ಗೆ ಈ ಥರ ನೋಡಿದೆ ಲೈಕ್ ಬ್ಲ್ಯಾಕ್ ಥೀಮ್ ಮೇಲೆ ನೀಲ್ ವಿಷನ್ ಇದ್ದಿದ್ದರೆ ಹೇಗಿರ್ತಿತ್ತು ಪ್ರಶಾಂತ್ ಇಲ್ಲಿ ಅವರ ವಿಷನ್ ಇದ್ದಿದ್ದರೆ ಅವರೇ ಅಂದರೆ ಸಿನಿಮಾ ಮಾಡಿದರೆ ಹೇಗಿರ್ತಿತ್ತು ಅಂತ ಟು ಬಿ ಹಾನೆಸ್ಟ್ ನಾನು ತುಂಬಾ ಇಷ್ಟಪಟ್ಟೆ ಆಯ್ತಾ ಲೈಕ್ ಆ ಒಂದು ಲುಕ್ ನಿಮ್ಗೆ ಯಾರಿಗೂ ಆ ಥರ ಹಿಡಿಸ್ಲಿಲ್ಲ ನನಗೆ ಗೊತ್ತಿಲ್ಲ ನನಗಂತೂ ಲೈಕ್ ಅದು ಗುರು ಜಾತ್ರೆಕ್ಕಿಂತಲೂ ಇದು ಮಾರಿ ಅಂದರೆ ಈಗ ಬರಬೇಕು ಅನ್ನೋ ರೀತಿ ಒಂದು ಫೀಲ್ ಬಂತು ನೀವೇನಿಸ್ತು ಕಮೆಂಟ್ ಶೆಕ್ಷನ್ ತಿಳಿಸಿ ಯಾಕೆಂದರೆ ಈ ಒಂದು ಫುಟೇಜ್ ಏನಿದೆ ನನಗೊಂದು ತುಂಬಾ ಲೈಕ್ ಆಯಿತು ಹಾವು ಹಾಗಾದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಡಿ ಬಾಸ್ ಅವ್ರನ್ನ ನೀವು ಬ್ಲ್ಯಾಕ್ ಥೀಮ್ ಮೇಲೆ ಲೈಕ್ ಕೆ ಜಿ ಎಫ್ ಟೈಪ್ ಆಗಲಿ ಇಲ್ಲ ಸಲಾ ಟೈಪ್ ಆಗಲಿ ಆ ಒಂದು ಥೀಮ್ ಮೇಲೆ ಆ ಒಂದು ಕಲರ್ ಗ್ರೇಡಿಂಗ್ ಮೇಲೆ ನೀವು ನೋಡೋದಾದ್ರೆ ಅಲ್ವಾ ಆ ಒಂದು ಕಲರ್ ಸ್ಯಾಚುವೇಶನ್ ಮೇಲೆ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾಕೆಂದರೆ ಅವರು ಮ್ಯಾಸಿವ್ ಆಗಿದ್ದಾರೆ ಅವ್ರಿಗೆ ಅದು ಇನ್ನೂ ಇಡಿಸುತ್ತೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು ಸೊ ಇಸ್ ಇವತ್ತು ನೀಡಿ ಇಷ್ಟು ನೀವು ಎಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನು ಇದ್ರೆ ಸಬ್ಸ್ಕ್ರೈಬ್ ಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್